ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ವರ್ಷದ ಕೊನೆಯ ದಿನದ ಹಾಗೂ ಮೊದಲನೇ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರತಿ ವರ್ಷವೂ ಹೀಗೆ ಆಗ್ತಿದೆ, ಯಾಕಂದರೆ ಇಯರ್ ಎಂಡಲ್ಲಿ ಯಶು ಬರ್ಡೇ ಇದೆ, ಹಾಗೆಯೇ ಹೊಸ ವರ್ಷದ ವ್ಲಾಗ್ ಎರಡನ್ನೂ ಒಟ್ಟಿಗೆ ಸೇರಿಸಿ ಹಾಕ್ತೀನಿ. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀವಿ, ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ವರ್ಷ ಕೇಕ್ ತೊಗೊಂಬಂದಿದ್ಲು ಯಶುಗೆ, ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ. ಸೊ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಆಯಿತು. ಬರ್ಡೇ ಯಾರ್ದಾದ್ರೂ ಆಗಿರ್ಲಿ, ಕೇಕ್ ಕಟ್ ಮಾಡೋದು ನಾವೇ ಅಂತ ಅಲ್ಲಿರೀಶ್ ಅವರು ರೆಡಿ ಆಗಿದ್ದಾರೆ. ಸೊ ಕೇಕ್ ಕಟ್ ಮಾಡ್ತಾ ಇದ್ಲು ಅವಳ ಜೊತೆಗೆ ಸೇರಿಕೊಂಡು. ಮೊದಲೆಲ್ಲ ಸ್ವಲ್ಪ ಇಷ್ಟಪಡ್ತಿರ್ಲಿಲ್ಲ ಕೇಕ್ ಕಟ್ ಮಾಡೋದು, ತಿನ್ನೋದೆಲ್ಲ. ಈಗೆಲ್ಲ ಸ್ವಲ್ಪ ಏನೋ ಒಂಥರ ಸೆಲೆಬ್ರೇಷನ್ ಅಂತ ಅವಳಿಗೂ ಖುಷಿ ಆಗುತ್ತೆ. ಸೊ ಕೇಕ್ ಎಲ್ಲ ಕಟ್ ಮಾಡಿ ಕೇಕ್ ಎಲ್ಲ ತಿನ್ನೋದಕ್ಕೆ ಇಷ್ಟಪಡ್ತಾಳೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ವರ್ಷದ ಕೊನೆಯ ದಿನ, 2022 ಲಾಸ್ಟ್ ಡೇನಲ್ಲಿದ್ದೀವಿ. ಸೊ ಈ ದಿನ ಮುಗಿಯೋದಕ್ಕೆ ಇನ್ನೊಂದು 5-6 hours ಮಾತ್ರ ಇದೆ. ಸೊ ಹಾಗಾಗಿ ಈಗ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿನ್ನು ಇಲ್ಲಿ ವಿಡಿಯೋ. ಸೊ ಇವತ್ತು ಯಶು ಬರ್ಡೇ ಇತ್ತು, ನೀವು ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ. ನಾನು ಬರ್ಡೇಗೆ ಅಂತ ಜಾಮೂನ್ ಎಲ್ಲ ಪ್ರಿಪೇರ್ ಮಾಡಿದ್ದೆ. ಬಾಯಲ್ಲಿ ಬಾಯ್ ಕೊಡ್ತೀನಿ, ಬಾ ಹಾಯ್ ಮಾಡುವ ಫಸ್ಟ್. ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯ್ತು. ಸೊ ಅವರು ಹೊರಗಡೆ ಎಲ್ಲ ಕೇಕ್ ಎಲ್ಲ ಹಿಂಗೆ ನೋಡಿ, ನಮ್ಗೆ ಪ್ರಾಬ್ಲಮ್. ಸೊ ಏನೇನು ಮರ್ತು. ಓಕೆ, ಬರ್ಡೇ ಎಲ್ಲ ಸೆಲೆಬ್ರೇಷನ್ ಆಯಿತು. ಇವತ್ತು ಸ್ಪಾನ್ಸರ್ ಬಂದು ವರ್ಷ ಕೇಕ್ ತೊಗೊಂಡು ಬಂದಿದ್ದು ಕಟ್ ಮಾಡಿಸೋದಕ್ಕೆ ಅಂತ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ ನೋಡಿ. ಆ್ಯಂಡ್ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಇವಳು ಸೊ ಇವತ್ತು ಸ್ಪೆಷಲ್ ಏನಂದರೆ, ಇಯರ್ ಎಂಡ್ ಅಥವಾ ಯಶು ಬರ್ಡೇ ಅಂತ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸೊ ಊಟಕ್ಕೆ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ, ಚಿಕನ್ ಬಿರಿಯಾನಿ. ಸೊ ವರ್ಷ ಮತ್ತು ಮೌಲ್ಯ ಇಬ್ಬರು ಚಿಕನ್ ಮತ್ತು ಇನ್ನೊಂದು 4 items ಬೇಕು ತರಕ್ಕೆ ಅಂತ ಹೋದರು. ಸೊ ಹಾಗಾಗಿ ನಾನು ಪಾಪ ಇಬ್ಬರೇ ಇದ್ದೀವಿ ಮನೇಲೀಗ. ಸೊ ಸದ್ಯಕ್ಕೀಗ ನಾನು ಒಂಚೂರು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ನೀವು ಕೊನೆವರೆಗೂ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಮೊನ್ನೆ ಹಾಯ್ ಮಾಡಲ್ಲ ನೀನು, ಬನ್ನಿ. ನಾನೀಗ ಚಿಕನ್ ಬಿರಿಯಾನಿ ಹಾಗೇ ಚಿಕನ್ ಸಾಂಬಾರ್ ಎರಡಕ್ಕೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೈಟ್ ಊಟಕ್ಕೆ ಚಿಕನ್ ಬಿರಿಯಾನಿ, ಹಾಗೆಯೇ ಬೆಳಿಗ್ಗೆ ಸ್ವಲ್ಪ ಚಿಕನ್ ಸಾಂಬಾರ್, ಯಾಕಂದರೆ ದೋಸೆ ಹಿಟ್ಟಿತ್ತು. ಸೊ ಅದಕ್ಕೆ ನಾನು ದೋಸೆ ಮಾಡಿಬಿಟ್ಟು ಚಿಕನ್ ಸಾಂಬಾರ್ಗೆ ಆಗುತ್ತೆ ಅಂತ ಹೇಳಿ ಸೊ ಆ ರೀತಿ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಚಿಕನ್ ಸಾಂಬಾರ್ಗೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸೊ ರುಬ್ಬೋದಕ್ಕೆಲ್ಲ ವಸ್ತುಗಳನ್ನ ರೆಡಿ ಮಾಡಿ ಹಾಕಿ ಇಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಚಿಕನ್ ಬಿರಿಯಾನಿ ಮಾಡಿಕೊಂಡು ಊಟ ಎಲ್ಲ ಆದಮೇಲೆ ನಮ್ಮದು, ಆ ನಂತರ ನಾನು ಚಿಕನ್ದು ಸಾಂಬಾರ್ಗೆ ರೆಡಿ ಮಾಡಿದೆ. ಸೊ ಈ ಮಧ್ಯ ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಎಂಜಾಯ್ ಮಾಡಿದ್ವಿ ಈ ಒಂದು ಇಯರ್ ಎಂಡ್ನ. ಸೊ ಬಿಗ್ ಬಾಸ್ನ ನಾನು OTT ಸೀಸನ್ ಯಾವಾಗಲೂ ನೋಡಿರಲಿಲ್ಲ, ಒಂದು ಎಪಿಸೋಡಲ್ಲಿ 5 ನಿಮಿಷ ಕೂಡ ನಾನು ನೋಡಿಲ್ಲ. ಸೊ ಬಟ್ ಟಿ ವಿನಲ್ಲಿ ಫುಲ್ ನೋಡಿದ್ದೆಲ್ಲ,
ಓಕೆ ಓಕೆ, ಪ್ರತಿ ಸಲನೂ ಹಾಗೆ ಅನಿಸುತ್ತಲ್ವ, ಸೊ ಓದ್ ಸೀಸನ್ನೇ ಚೆನ್ನಾಗಿತ್ತು, ಓದ್ ಸೀಸನ್ನೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಟ್ ಈ ವರ್ಷನೂ ಕೂಡ ಅದೇ ರೀತಿ ಅನ್ನಿಸ್ತು, ಕಳೆದ ಸೀಸನ್ನೇ ಚೆನ್ನಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು ಅಂತ. ಸೊ ಇದರಲ್ಲಿ ನನಗೆ ರಾಕೇಶ್ ಅವರು ಅಥವಾ ರೂಪೇಶ್ ಶೆಟ್ಟಿಯವರು ಗೆಲ್ಲಬೇಕಂತ ಅನ್ನಿಸ್ತಾ ಇತ್ತು, ಬಟ್ ಫೈನಲಿ ರೂಪೇಶ್ ಶೆಟ್ಟಿಯವ್ರು ಗೆದ್ದರು. ಆದರೂ ರಾಕೇಶ್ ಅವ್ರು ಗೆಲ್ಲಬೇಕಿತ್ತು ಅಂತ ಎಲ್ಲೋ ಒಂದ್ಸಲ ಬೇಜಾರಾಗ್ತಿತ್ತು, ಬಟ್ ರಾಕೇಶ್ ಅವ್ರು ಗೆದ್ದಿದ್ರು ಅಯ್ಯೋ ರೂಪೇಶ್ ಅವ್ರು ಗೆಲ್ಲಬೇಕಿತ್ತು ಅಂತ ಏನೋ ಒಂಥರ ಅನ್ನಿಸ್ತಿತ್ತು. ಬಟ್ ಇಬ್ಬರಲ್ಲಿ ಯಾರಿಗಾದ್ರೂ ಓಕೆ, ಬಟ್ ರಾಕೇಶ್ ಅವ್ರಿಗೆ ಸ್ವಲ್ಪ ಅವ್ರು ಗೆದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು, ನನ್ನ ಅಭಿಪ್ರಾಯ ಅದು. ಸೊ ನಿಮಗೆಲ್ಲ ಯಾರು ಇಷ್ಟ ಅಂತ ಹೇಳಿ ನನಗೆ ಬಿಗ್ ಬಾಸಲ್ಲಿ. ಹಾಗೆಯೇ ಇಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ, ಸೊ ಯಮ್ಮಿಯಾಗಿತ್ತು, ಚೆನ್ನಾಗಿತ್ತು. ಯಾಕೋ ಗೊತ್ತಿಲ್ಲ, ನಾನು ಮಾಡಿದ ಫುಡ್ ನನಗೆ ಇಷ್ಟ ಆಗಲ್ಲ. ವರ್ಷ ಅಂತೂ ಚೆನ್ನಾಗಿತ್ತಂತ ಅಂತಿದ್ಲು, ಮೌಲ್ಯ ಕೂಡ ಹಾಗೆ ಅಂದ್ಲು, ಬಟ್ ನನಗೇ ಯಾಕೋ ಒಂಥರ ಅನ್ನಿಸ್ತಾ ಇತ್ತು. ಬಟ್ ನಾವದು ಪ್ರಿಪೇರ್ ಮಾಡಿರ್ತೀವಲ್ಲ, ಆ ಸ್ಮೆಲ್ ಎಲ್ಲ ಇರ್ತೀವಲ್ಲ ಜೊತೆಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಸೊ ಹಾಗಂತ ಅನ್ನಿಸ್ತು. ಬಟ್ ಚೆನ್ನಾಗಿತ್ತೇನಿಲ್ಲ, ಚೆನ್ನಾಗಿತ್ತು. ಸೊ ಇಲ್ಲಿ ನಿರೀಶ್ ಅವರು ಮತ್ತೆ ಕೇಕ್ನ ತಗೊಂಡು ತಿಂತಾ ಇದ್ದಾರೆ. ರಾಕಿ ಗೆಲ್ಬೇಕು. ಯಾರಪ್ಪ ರಾಕಿ ಬಿಡ್ಬೇಕಾ? ಮೊನ್ನೆ ರಾಕಿ ಬೇಕಾ ರೂಪೇಶ್ ಬೇಕಾ? ಇಬ್ಬರಲ್ಲಿ ಯಾರು ಗೆದ್ರು ಬೇಜಾರಿದ್ದು, ಯಾರು ಗೆದ್ರು ಬೇಜಾರು. ಓ ಹಿಂಗೆ ಯಾರವರು? ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಚಿಕನ್ ಸಾಂಬಾರ್ ಹಾಗೇನೆ ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಇದೆ. ಈ ರೀತಿ ಹೊಸ ವರ್ಷ ಯಮ್ಮಿಯಾಗಿ ಶುರು ಆಯಿತು, ಯಮ್ಮಿ ಫುಡ್ನ ತಿಂತ. ಸೊ ನೀವೆಲ್ಲ ಏನು ಮಾಡಿದ್ರಿ ಹೊಸ ವರ್ಷದ ದಿನ ಅಂತ ಕಮೆಂಟ್ ಮಾಡಿ ಹೇಳಿ. ಹೊರಗಡೆ ಹೋಗಿದ್ರಾ ಅಥವಾ ಮನೇಲಿ ನಮ್ಮ ಥರ ಮನೆಯಲ್ಲೇ ಟೈಮ್ ಸ್ಪೆಂಡ್ ಆಯಿತಾ ಹೆಂಗೆ ಅಂತ. ಸೊ ನಾವು ಹೊರಗಡೆ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ವಿ, ಬಟ್ ಕೆಲವೊಂದು ರೀಸನಿಂದ ಹೋಗೋದಕ್ಕಾಗಲಿಲ್ಲ. ಸೊ ಮನೇಲೆ ಹೀಗೆ ಆಯಿತು. ಆ್ಯಂಡ್ ಸಂಜೆ ಹೊರಗಡೆ ಹೋಗೋಣ ಅಂತೇಳಿ ಪಾರ್ಕ್ ಹತ್ರ ಹೋಗಿದ್ವಿ, ಸಿಂಪಲ್ಲಾಗಿ ಪಾಪು ಕೂಡ ಆಟ ಆಡ್ದಂಗೆ ಆಗುತ್ತೆ ಅಂತ ಹೇಳಿ ಅವಳನ್ನ ಹೊರಗಡೆ ಕರ್ಕೊಂಡೋಗಿದ್ವಿ. ಆ್ಯಂಡ್ ಈ ವರ್ಷ ಎಲ್ರಿಗೂ ಖುಷಿಯಾಗಿರಲಿ, ಎಲ್ಲರ ಜೀವನದಲ್ಲಿ ಖುಷಿ ತುಂಬಿರಲಿ, ಒಳ್ಳೆಯದಾಗಲಿ, ಏನೇನು ಆಸೆಗಳಿದೆ ಎಲ್ಲ ಆಸೆ ಈಡೇರಲಿ, ಏನೇನು ಉಳಿಸ್ಕೊಂಡಿದ್ದಾರೆ ಆಸೆಗಳನ್ನ ಎಲ್ಲನೂ ಈಡೇರಲಿ ಈ ವರ್ಷ ಅಂತ ನಾನು ನಿಮಗೆಲ್ಲ ಬೇಡ್ಕೊಳ್ತೀನಿ ದೇವ್ರ ಹತ್ರ. ಆ್ಯಂಡ್ ನನಗೂ ಕೂಡ ನಿಮಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇಲ್ಲಿ ನಾವು ಬಂದಿದ್ವಿ ಪಾರ್ಕ್ ಹತ್ರ, ತುಂಬ ಚೆನ್ನಾಗಿದ್ವಿ. ಇವತ್ತು ಹೊಸ ವರ್ಷ ಆಗಿನ ಭಾನುವಾರ ಈವ್ನಿಂಗ್ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಎಲ್ಲ ಪಾರ್ಕ್ ಹತ್ರ ಬಂದುಬಿಟ್ಟಿದ್ರು, ತುಂಬಾ ಜನ ಇದ್ರು. ಸೊ ಇಲ್ಲಿ ಆಟ ಆಡ್ಬೇಕಂತ ಪಾಪು ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾರೆ. ಬೇಗ ಹೋಗ್ಬೇಕಲ್ಲಿ, ಪಾಪು ವೇಟ್ ಮಾಡ್ತೈತೆ.
ನಡಿಬೇಕಲ್ಲಿ ಪಾಪ ವೇಟ್ ಮಾಡ್ತೈತೆ. ಆಡಲ್ಲ ನೀನು. ಅವಳು ಜಾರೋದಕ್ಕೆ ತುಂಬ ಹೆದರ್ಕೊಳ್ತಿದ್ಲು ಈ ಒಂದು ಪ್ಲೇಸಲ್ಲಿ. ಆ್ಯಂಡ್ ಅಲ್ಲಿ ಆನೆ ಇದೆ, ಸೊ ಇದು ಆನೆ ಪಾರ್ಕು. ಸೊ ಆನೆ ಹತ್ರ ಒಂದು ಜಾರೋ ಥರ ಒಂದು ಮಾಡಿದ್ದಾರೆ. ಸೊ ಅಲ್ಲಿ ಚೆನ್ನಾಗಿ ಆಟ ಆಡ್ತಿದ್ಲು. ಒಂದು ಹುಡುಗಿನ ಫ್ರೆಂಡ್ ಮಾಡಿಕೊಂಡು ಅವಳ ಜೊತೆ ಕುತ್ಕೊಂಡು ಜಾರಿ ಅಭ್ಯಾಸ ಆಗಿದ್ಲು. ಆಮೇಲೆ ಒಬ್ಳೇ ಜಾರ್ಕೊಂಡು ಬರ್ತಿದ್ಲು. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅವಳಂತೂ. ಇಲ್ಲೆಲ್ಲ ಹತ್ಕೊಂಡು ಕಂಬಿಗಳ ಮೇಲೆಲ್ಲ ಮೇತಾಡ್ತಾ ಇದ್ಲು. ಸೊ ಚೆನ್ನಾಗಿತ್ತು ಇದೊಂದು ದಿನ, ತುಂಬ ಎಂಜಾಯ್ ಮಾಡಿದ್ಲು ಅವಳು. ಸೊ ಯಶು ಅವಾಗವಾಗ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಥರ ಅವಳಿಗೆ ಆಟ ಆಡಿಸೋದಕ್ಕೆ ಅಂತ. ತುಂಬ ಒಗ್ಗಿದ್ದಾಳೆ ಅಲ್ಲೆಲ್ಲ ಆಟ ಆಡೋದಕ್ಕೆ. ಸೊ ಈ ಒಂದು ವ್ಲಾಗ್ನ, ಹೊಸ ವರ್ಷದ ವ್ಲಾಗ್ ಹಾಗೆಯೇ ವರ್ಷದ ಕೊನೆಯ ವ್ಲಾಗ್ನ ಈ ರೀತಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್. ಬುದ್ದು ಹಾಯ್ ಬಿಡು, ಜೊತೆಲಿ ಪಪ್ಪ. ಹಾ ಬಾ ಬೇಗ.